ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗದರಿ ಆರಾಮ್ ಇವತ್ತಿನ ಬ್ಲಾಗ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಐತಿ ಒಂದ್ ಸ್ವಲ್ಪ ಸ್ಪೆಷಲ್ ಐತಿ ಯಾಕಪ್ಪ ಅಂದ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ನಾ ಕೆಲವೊಂದು ಕ್ವಶನ್ಸ್ ನಿಮಗ್ ಕೇಳಿದ್ನಿ ಒಂದ್ ಪೋಲ್ ಕ್ರಿಯೇಟ್ ಮಾಡಿದ್ನಿ ಅದ್ರೊಳಗೆ ಮೆಜಾರಿಟಿ ನೀವೆಲ್ಲ ನನಗೆ ಏನು ಆನ್ಸರ್ಸ್ ಕೊಟ್ಟಿರಿ ಅದ್ರ ಪ್ರಕಾರ ಇವತ್ತಿನ ಡೇ ನಾನು ಕ್ಯಾರಿ ಮಾಡಕ್ಕೆ ಸೊ ಆಲ್ರೆಡಿ ನೀವು ಕಾಣಿಸಕತ್ತೈತಿ ನಾ ಸೀರಿ ಉಟ್ಕೊಂಡೇನಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಆನ್ಸರ್ ಆಫ್ ಪೋಲ್ ಸೊ ಇನ್ನು ತನಕ ನೀವು ಇನ್ಸ್ಟಾಗ್ರಾಮ್ಗೆ ನಂಗೆ ಫಾಲೋ ಮಾಡಕ್ತಿ ಫಾಲೋ ಮಾಡ್ರಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಯಾಕಂದ್ರೆ ಈ ರೀತಿ ಏನೋ ಡಿಫ್ರೆಂಟ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ನಿಮ್ ಜೊತೆ ನಾ ಶೇರ್ ಮಾಡಕ್ ಪ್ಲಸ್ ನಾನು ಸ್ಟೋರೀಸ್ ಅಲ್ಲಿ ಹಾಕ್ತಿರ್ತೀನಿ ಅಪ್ಡೇಟ್ಸ್ ಕೊಡ್ತಿರ್ತಿರ್ತೀನಿ ಜಿ ಟಿವಿ ವಿಡಿಯೋಸ್ ನ ಶೇರ್ ಮಾಡ್ತಿರ್ತೀನಿ ಸೊ ಆಲ್ರೆಡಿ ಯಾರು ನಂಗೆ ಇನ್ಸ್ಟಾಗ್ರಾಮ ಫಾಲೋ ಮಾಡ್ತೀರಿ ಅವ್ರಗಂತೂ ಇದೆಲ್ಲ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಅವ್ರು ಇಮಿಡಿಯೇಟ್ಲಿ ಈಗ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ ಸೊ ಫಸ್ಟ್ ಕ್ವಶನ್ ನಾನು ಕೇಳಿದ್ನಿ ಸೀರಿ ಅವ್ರ ಕುರ್ತಿ ಸೊ ಮೆಜಾರಿಟಿ ಎಲ್ಲರೂ ಸೀರಿ ಲೈಕ್ ಮಾಡಿದ್ರಿ ಹಿಂಗಾಗಿ ನಾನು ಸೀರಿ ಹಾಕೊಂಡಿನಿ ಸೆಕೆಂಡ್ ಕ್ವಶನ್ ನಾನು ಕೇಳಿದ್ನಿ ಕಾಜಲ್ ಹಚ್ಲೋ ಬ್ಯಾಡೋ ಅಂತ ಕಾಜಲ್ಕು ನೀವು ಹಚ್ರಿ ಅಂತ ಎಸ್ ಅಂತ ಆನ್ಸರ್ ಬಂದೈತಿ ಐ ಲೈನರ್ ಹಚ್ಲೋ ಅಂತ ಕೇಳಿದ್ನಿ ಅದು ಐ ಲೈನರ್ಗೂ ನೀವು ಎಸ್ ಅಂತ ಆನ್ಸರ್ ಕೊಟ್ಟಿದ್ರಿ ಸೊ ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಆಫ್ ಯು ಬಿಕಾಸ್ ನಂಗೆ ಕಾಜಲ್ ಮತ್ತೆ ಐ ಲೈನರ್ ಬಿಟ್ಟು ಇರಾಕ್ ಆಗಂಗಿಲ್ಲ ನಂಗೆ ಇಷ್ಟು ರೂಢಿ ಆಗೈತಲ್ಲ ನಾ ಕಾಜಲ್ ಐ ಲೈನರ್ ಹಚ್ಕೊಳ್ ಇಲ್ಲದ್ರೆ ನಂಗೇನೋ ಆರಾಮಿಲ್ಲದವ್ರಗತ್ಲೆ ಕಣ್ಣು ಉಬ್ಬಿದವ್ರಗತ್ಲೆ ಏನೋ ಫೀಲ್ ಆಗ್ತೈತಿ ಸೊ ಥ್ಯಾಂಕ್ ಯು ನನಗ್ ಏನ್ ಇಷ್ಟ ಐತಿ ಅದನ್ನ ನೀವು ಆನ್ಸರ್ ಕೊಟ್ರಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನಾನು ಕೇಳಿದ್ನಿ ಸಿಸಿ ಕ್ರೀಮ್ ಆರ್ ಫೌಂಡೇಶನ್ ಸೊ ಫೌಂಡೇಶನ್ ಅಂತ ಆನ್ಸರ್ ಕೊಟ್ಟಿದ್ರಿ ಸೊ ಫೌಂಡೇಶನ್ ಕಾಜಲ್ ಐ ಲೈನರ್ ಸ್ವಲ್ಪ ಲೈಟ್ ಲಿಪ್ಸ್ಟಿಕ್ ಹಚ್ಕೊಂಡು ಫಟಾಫಟ್ ರೆಡಿ ಆಗ್ತೀನಿ ಆಮೇಲೆ ನಾವು ಮುಂದಿನ ಇವತ್ತಿನ ಡೇ ಬ್ಲಾಗ್ ಕ್ಯಾರಿ ಮಾಡೋಣ ನಾನು ರೆಡಿ ಆಗುತ್ತಾನ ನಿಮಗೊಂದು ಇನ್ಫಾರ್ಮೇಶನ್ ಕೊಡಬೇಕು ಅದನ್ನ ನೋಡ್ಕೊಂಡು ಬರ್ರಿ ಒಂದು ಗೇಮ್ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕತ್ತೀನಿ ಫ್ರೆಂಡ್ಸ್ ಗೇಮ್ ಆಡೋದಂದ್ರೆ ಎಷ್ಟು ಲೈಕ್ ಆಗ್ತೈತಿ ಅನ್ನೋದು ಎಲ್ಲಾರ್ಗಿನ ಗೊತ್ತೈತಿ ಒಂದು ಸ್ವಲ್ಪ ಸ್ಪೇರ್ ಟೈಮ್ ಸಿಕ್ಕರೆ ಸಾಕು ನಾವು ಮೊಬೈಲ್ ಓಪನ್ ಮಾಡಿ ಗೇಮ್ ಆಟಾಡಕ್ ಸ್ಟಾರ್ಟ್ ಮಾಡ್ತೀವಿ ಬಟ್ ಇಷ್ಟ ದಿನ ಗೇಮ್ ಆಡಿ ಟೈಮ್ ವೇಸ್ಟ್ ಆಗ್ತಿತ್ತು ಬಟ್ ಇನ್ ಮುಂದೆ ಹಂಗೆ ಆಗಂಗಿಲ್ಲ ಉಲಟ್ ನೀವು ಗೇಮ್ ಆಡಿ ರೊಕ್ಕನ ಗಳಿಸಬಹುದು ಹಣ ಗಳಿಸಬಹುದು ಅದು ಹೇಗಪ್ಪ ಅಂದ್ರೆ ಒಂದು ಅಪ್ಲಿಕೇಶನ್ ಐತಿ ಎಂ ಪಿ ಎಲ್ ಮೊಬೈಲ್ ಪ್ರೀಮಿಯರ್ ಲೀಗ್ ಸೊ ಈ ಗೇಮ್ ಅಪ್ಲಿಕೇಶನ್ ಒಳಗ ನಿಮಗೆ ವೆರೈಟೀಸ್ ಆಫ್ ಗೇಮ್ಸ್ ನೋಡಕ್ ಸಿಗ್ತೈತಿ ಕ್ರಿಕೆಟ್ ಆಗಿರ್ಬಹುದು ಕ್ಯಾರಮ್ ಆಗಿರ್ಬಹುದು ರಮ್ಮಿ ಆಗಿರ್ಬಹುದು ಬಬಲ್ ಶೂಟರ್ ಆಗಿರಬಹುದು ನಿಮಗ್ ಯಾವ ಗೇಮ್ ಲೈಕ್ ಆಗ್ತೈತಿ ಆ ಗೇಮ್ ನ ಆಡಿ ನೀವು ಹಣ ಗಳಿಸಬಹುದು ಬಟ್ ಹೆಂಗ ಅಂತ ಇನ್ ಡೀಟೇಲ್ ನೋಡ್ಕೊಂಡ್ ಬರೋನ್ ಬರ್ರಿ ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ ಒಳಗೆ ಸಿಗಂಗಿಲ್ಲ ಹಿಂಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಏನು ಲಿಂಕ್ ಕೊಟ್ಟಿನಿ ಅದನ್ನು ಕ್ಲಿಕ್ ಮಾಡಿ ನೀವು ಈ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ವೆರೈಟೀಸ್ ಆಫ್ ಗೇಮ್ಸ್ ನೋಡಕ್ಕೆ ಸಿಕ್ತೈತಿ ರಮ್ಮಿ ಆಗಿರ್ಬಹುದು ಪೂಲ್ ಆಗಿರಬಹುದು ಫ್ರೂಟ್ ಆರ್ಟ್ ಆಗಿರಬಹುದು ಕ್ರಿಕೆಟ್ ಆಗಿರಬಹುದು ಈ ರೀತಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೇಮ್ಸ್ ನಿಮಗೆ ನೋಡಕ್ ಸಿಕ್ತೈತಿ ನಿಮಗೆ ಯಾವ್ದು ಲೈಕ್ ಆಗ್ತೈತಿ ಯಾವ ನೀವು ಪರ್ಫೆಕ್ಟ್ ಅದಿರಿ ಆ ಗೇಮ್ ನೀವು ಆಟ ಆಡಬಹುದು ಇನ್ಸ್ಟಾಲ್ ಮಾಡಿದ್ಮೇಲೆ ಹತ್ತು ರೂಪಾಯಿ ನಿಮಗೆ ಬೋನಸ್ನೂ ಸಿಗ್ತತಿ ಹಂಗ ಇದ್ರೊಳಗೆ ಇಂಪಾರ್ಟೆಂಟ್ ಫೀಚರ್ ಅಂದ್ರೆ ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಈ ಗೇಮ್ ಆಟ ಆಡಬಹುದು ಅಲ್ಲಿ ಬಹಳಷ್ಟು ಜನ ಆಟ ಆಡೋರು ಇರ್ತಾರೋ ಅವರ ಜೊತೆ ನೀವು ಚಾಟಿಂಗ್ ಮಾಡಬಹುದು ಆಟ ಆಡಿ ಏನ್ ನೀವು ರೊಕ್ಕ ಗಳಿಸ್ತೀರಿ ಅದನ್ನ ನೀವು ಪೇಟಿಎಂ ವಾಲೆಟ್ ದಿಂದ ಅಥವಾ ಬ್ಯಾಂಕ್ ಅಕೌಂಟ್ ದಿಂದ ನಿಮಗೆ ಯಾವಾಗ ಬೇಕು ಅವಾಗ ನೀವು ಡ್ರಾ ಮಾಡ್ಕೋಬಹುದು ಹಂಗ ಫ್ರೆಂಡ್ಸ್ ಇಲ್ಲಿ ಟೈಮ್ ಟು ಟೈಮ್ ಟೂರ್ನಮೆಂಟ್ಸ್ ಆಗ್ತಿರ್ತೈತಿ ಆ ಟೂರ್ನಾಮೆಂಟ್ಸ್ ಒಳಗೆ ಭಾಗವಹಿಸಿ ಒಂದು ಚಲೋ ಹಣ ನೀವು ಅಲ್ಲಿನೂ ಗಳಿಸಬಹುದು ಸೊ ಈ ರೀತಿ ಗೇಮ್ ಒಳಗೆ ಇಂಟ್ರೆಸ್ಟ್ ಇದ್ರೆ ನಿಮಗೂ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಈಗ ಒಂದು ಎಕ್ಸಾಂಪಲ್ ಅಂತ ಫ್ರೆಂಡ್ಸ್ ನಾನು ಒಂದು ಫ್ರೂಟ್ ಡಾರ್ಟ್ ಅಂತ ಗೇಮ್ ಆಟ ಆಡ್ತಾಕತೀನಿ ಬಹಳ ಸಿಂಪಲ್ ಐತಿ ಜಸ್ಟ್ ನೀವು ಒಂದ್ ಸ್ವಲ್ಪ ಪರ್ಫೆಕ್ಟ್ ಟೈಮಿಂಗ್ ಅನ್ನಷ್ಟ ಮ್ಯಾಚ್ ಮಾಡ್ಬೇಕು ಸೊ ನೋಡ್ರಿ ಈ ರೀತಿ ಫ್ರೂಟ್ಸ್ ಬರ್ತಿರ್ತಾವ ಚಾಪರ್ ಇರ್ತೈತಿ ಕೆಳಗ ಅದನ್ನ ಪರ್ಫೆಕ್ಟ್ ಆಚು ಫ್ರೂಟ್ ಬರೋ ಟೈಮ್ ಕನ ಕಸ್ಟ್ ಕಟ್ ಮಾಡ್ಬೇಕು ಸೊ ನೋಡ್ರಿ ಎಷ್ಟು ಈಸಿ ಐತಲ್ಲ ಸೊ ಚೆಕ್ ಮಾಡುದಿತ್ತಂದ್ರ ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ್ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡಿ ನೋಡ್ರಿ సో నోడ్రీ ఫ్రెండ్స్ రెడీ ఆనీ భాళ జాస్తి మేకప్ జస్ట్ వన్ లైట్ వేట్ మేకప్ీ ಸೊ ಈಗ ಸೆಕೆಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡಕತ್ತೀನಿ ಅದು ಏನಪ್ಪಾ ಅಂದ್ರೆ ನಾನು ನಿಮಗೆ ಪೋಹಾ ಆರ್ ಗೇಹು ಚೀಲ ಅಂದ್ರೆ ಗೋಧಿ ಹಿಟ್ಟಿಂದ ದೋಸೆ ಮಾಡ್ತಾರೆ ರೌಂಡ್ ಮಾಡ್ಲೋ ಏನ್ ಅವಲಕ್ಕಿ ಮಾಡ್ಲೋ ಅಂತ ಕೇಳಿದ್ನಿ ಸೊ ಎಲ್ಲರೂ ಮೆಜಾರಿಟಿ ಆನ್ಸರ್ಸ್ ಅವಲಕ್ಕಿ ಕೊಟ್ಟಿರಿ ಸೊ ಹಿಂಗಾಗಿ ಈಗ ಅವಲಕ್ಕಿ ಮಾಡತ್ತೀನಿ ಅವ್ಲಕ್ಕಿ ಎಲ್ಲಾರದು ಆಲ್ ಟೈಮ್ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಎಲ್ಲರ ಮನೆಯಾಗ್ ದಿನಲ್ಲೂ ಆಗುವಂತ ಬ್ರೇಕ್ಫಾಸ್ಟ್ ಆಗಿರಬಹುದು ಸೊ ಈಗ ನೋಡ್ರಿ ಮಾಡಾಕತ್ತೀನಿ ಪ್ಯಾನ್ ಒಳಗೆ ಎಣ್ಣೆ ತಗೊಂಡಿನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಜೀರಿಗೆ ಸಾಸಮೆ ಹಾಕಿನಿ ಅದ ಆಮೇಲೆ ಶೇಂಗಾ ಹಾಕಿನಿ ಬಟಾಟಿ ಸಣ್ಣಂಗಿ ಚಾಪ್ ಮಾಡಿ ಹಾಕಿನಿ ಬಟಾಟಿ ಇದು ಆಪ್ಷನಲ್ ಐತಿ ಬಟ್ ನನಗೇನು ಲೈಕ್ ಆಗ್ತತಿ ಅವ್ಲಕ್ಕಿ ಒಳಗ್ ಹಾಕಾಕ ಸೊ ಅದು ಒಂದ್ ಸ್ವಲ್ಪ ಶಾಲೋ ಫ್ರೈ ಆಗೋಣ ಆಮೇಲೆ ಲಾಸ್ಟ್ ಉಳ್ಳಾಗಡ್ಡಿ ಹಾಕಿನಿ ಹಸಿ ಮೆಣಸಿನಕಾಯಿ ಹಾಕಿನಿ ಉಳಾಗಡ್ಡಿ ಇದ್ರೊಳಗೆ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡ್ತೈತಿ ಮಹಾರಾಷ್ಟ್ರ ಸೈಡ್ ಅಂತೂ ಸ್ಪೆಷಲಿ ಅವಲಕ್ಕಿ ಕಾಂದೆ ಪೋಹೆ ಅಂತ ಕರಿತಾರು ಅಂದ್ರೆ ಕಾಂದೆ ಅಂದ್ರ ಉಳ್ಳಾಗಡ್ಡಿ ಸೊ ಉಳ್ಳಾಗಡ್ಡಿ ಅದ್ರೊಳಗೆ ಬಹಳಷ್ಟು ಎಷ್ಟು ಹಾಕ್ತಿರಲ್ಲ ಅಷ್ಟು ಅವಲಕ್ಕಿ ಸಾಫ್ಟ್ ಆಗ್ತೈತಿ ಏನು ಟೇಸ್ಟ್ ಬರ್ತೈತಿ ಸೊ ಹಸಿ ಮೆಣಸಿನಕಾಯಿ ಮತ್ ಉಳ್ಳಾಗಡ್ಡಿ ನನಗೆ ಅವಲಕ್ಕಿ ಒಳಗೆ ಹೆಚ್ಚ ಹಾಕ ಸೇರ್ತೈತಿ ನಾ ಏನು ಸ್ವಲ್ಪ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶನ ಹಾಕಿ ಆಮೇಲೆ ಅವಲಕ್ಕಿ ಆಲ್ರೆಡಿ ತೋಸಿಟ್ಟಿದ್ನಿ ಅದನ್ನ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡ್ಬೇಕಾದ್ರೆ ನಾವು ಒಮ್ಮಿಗ್ಲೆ ಹಾಕಂಗಿಲ್ಲ ಸ್ವಲ್ಪ 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 ಹಾಕ್ತೀನಿ ಅಂದರೆ ಏನು ನಾವು ಆಲ್ರೆಡಿ ಒಗ್ಗರಣೆ ಹಾಕಿವಲ್ಲ ಅದು ಅವಲಕ್ಕಿ ಒಳಗೆ ಮರ್ಚ್ ಹಾಕಬೇಕು ಒಮ್ಮೆಮ್ಮೆ ಒಮ್ಮೆ ಎಲ್ಲಾನು ಹಾಕಿದ್ವಿ ಅಂದ್ರೆ ಕೆಲ್ವೊಂದ್ಸರಿ ಬಿಳಿ ಬಿಳಿ ಒಂದು ಚಂದಂಗೆ ಮರ್ಜ್ ಆತು ಮರ್ಚ್ ಹಾಕಂಗಿಲ್ಲ ಈ ರೀತಿ ಆಗ್ತೈತಿ ಸೊ ನಾ ನೋಡಿ ನೋಡಿ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪ ಹಾಕಿ ಲಾಸ್ಟಕ್ಕೆ ಲಿಂಬಿ ಹಣ್ಣು ಹೆಂಡಾಕತೀನಿ ಲಿಂಬಿ ಹಣ್ಣು ಹಿಂಡಿದ್ಮೇಲೂ ಮಸ್ತ್ ಒಂದು ಟೇಸ್ಟ್ ಫ್ಲೇವರ್ ಬರ್ತೈತಿ ಆಮೇಲೆ ಗಾರ್ನಿಶಿಂಗ್ ಆಗಿ ಕೋತಾಂಬರಿ ಹಾಕೇನಿ ಸೊ ನೋಡ್ರಿ ಅವಲಕ್ಕಿ ರೆಡಿ ಆಯ್ತು ಯಾರ್ಯಾರು ಅವಲಕ್ಕಿ ಲವರ್ಸ್ ಅದಿರಿ ಎಲ್ಲಾರು ಕಮೆಂಟ್ ಮಾಡಿ ಹೇಳ್ಬೇಕು ಆಮೇಲೆ ಫ್ರೆಂಡ್ಸ್ ಈಗ ಟೈಮ್ ಟು ಶೂಟ್ ಲೇಡೀಸ್ ಕ್ಲಬ್ ಚಾನೆಲ್ ಒಂದು ವಿಡಿಯೋ ಶೂಟ್ ಮಾಡಾಕತ್ತೀನಿ ಜಸ್ಟ್ ನಿಮಗೆ ಹೆಂಗ್ ಸೆಟ್ ಅಪ್ ಇರ್ತೈತಿ ಅದನ್ನ ತೋರ್ಸಕತ್ತಿನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಬ್ಯಾಕ್ ಗ್ರೌಂಡ್ ಒಳಗೆ ವರ್ಕ್ ನಡೆದಿರ್ತೈತಿ ಸ್ಕ್ರೀನ್ ಮೇಲೆ ಕಾಣು ಮುಂದೆ ಬರೇ ನಿಮಗೆ ನಾ ಏನು ಮಾಡೋಕ್ಕೀನಿ ಅದಷ್ಟೇ ಕಾಣಿಸ್ತೈತಿ ಟ್ರೈ ಟ್ರೈಪಾಡ್ ಐತಿ ಟ್ರೈಪಾಡಕ್ಕೆ ಮೊಬೈಲ್ ಐತಿ ಮೊಬೈಲ್ ಮೊಬೈಲನ್ನು ಶೂಟ್ ಮಾಡ್ತೀನಿ ಕ್ಯಾಮೆರಾನ ನಾನು ಯೂಸ್ ಮಾಡಂಗಿಲ್ಲ ಯಾವಾಗಲೇ ಒಕೇಶ್ನಲ್ಲಿ ಯೂಸ್ ಮಾಡ್ತೀನಿ ಬಿಕಾಸ್ ಅಷ್ಟು ಸೆಟ್ಟಿಂಗ್ ಮಾಡ್ಕೋದು ಕುಂದ್ರಾಗ ನಾನು ಅಂತಕ್ಕೆ ಟೈಮ್ ಇರಂಗಿಲ್ಲ ಸೊ ಫ್ರೆಂಡ್ಸ್ ಈಗ ಜಸ್ಟ್ ಲೇಡೀಸ್ ಕ್ಲಬ್ ಚಾನಲ್ ಒಂದು ಶೂಟ್ ಮುಗಿಸ್ನಿ ಇದನ್ನು ಕೈಯಾಗಿ ಕಾಣಸಕತ್ತದ ಇದು ಹ್ಯಾಂಡ್ ಖರ್ಚಿಪ್ದಿಂದ ಒಂದು ಪೌಚ್ ರೆಡಿ ಮಾಡೀನಿ ಎಕ್ಸಾಕ್ಟ್ಲಿ ಇದನ್ನ ಹ್ಯಾಂಗ್ ರೆಡಿ ಮಾಡೀನಿ ಅನ್ನೋದು ನಿಮಗೆ ಕ್ಯೂರಿಯಾಸಿಟಿ ಇತ್ತು ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಲೇಡೀಸ್ ಕ್ಲಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ವಿಡಿಯೋ ನೋಡಿರಿ ನೋಡಿರಿ ಪೌಚ್ ಅಷ್ಟು ಮಸ್ತ್ ರೆಡಿ ಆಗೈತಿ ಸ್ಪೇಸ್ನು ತೋರಿಸ್ತೀನಿ ಒಳಗೆ ಸ್ವಲ್ಪ ಸಾಮಾನು ಇಟ್ಟೀನಿ ನಾನು ಕಾಸ್ಮೆಟಿಕ್ಸ್ ಇಟ್ಟಿನಿ ಕಾಸ್ಮೆಟಿಕ್ಸ್ ಇಡಬೇಕು ಏನಿಲ್ಲ ಹುಡುಗರಿಗೆ ನೀವು ಪೆನ್ಸಿಲ್ ಕೋಡ್ ರಬ್ಬರ್ ಈ ರೀತಿ ಅವರದ್ದೇನು ಸ್ಕೂಲ್ ಮಟೀರಿಯಲ್ಸ್ ಅತ್ತ ಅವು ಹಾಕಿಡ್ಬೋದು ನೀವು ಮನೆಯಾಗ್ ಕೋಲ್ಗೇಟ್ ಬ್ರಶ್ ಟ್ರಾವ್ಲಿಂಗ್ ಪರ್ಪಸ್ಗಾಗಿ ಬೆಸ್ಟ್ ಐತಿ ಜಸ್ಟ್ ನಮ್ಮ ಹ್ಯಾಂಡ್ ಕರ್ಚಿಪ್ ಮಾಡೀನಿ ನಾರ್ಮಲ್ ನಾವೇನು ಲೇಡೀಸ್ ಹ್ಯಾಂಡ್ ಕರ್ಚಿಪ್ ಯೂಸ್ ಮಾಡ್ತೀವಿ ಅದರಲ್ಲೇ ಮಾಡೀನಿ ಸೊ ಇದು ಒಂದು ಯೂನಿಕ್ ಐಡಿಯಾ ಎಲ್ಲಾರ್ಗು ಯೂಸ್ಫುಲ್ ಆಗು ಅನಿಸ್ತು ಹಂಗಾಗಿ ಶೇರ್ ಮಾಡತ್ತೀನಿ ಹೆಂಗೆ ರೆಡಿ ಮಾಡೀನಿ ಅನ್ನೋದು ನೋಡ್ತಿತ್ತಂದ್ರೆ ಲೇಡೀಸ್ ಕ್ಲಬ್ ಚಾನಲ್ ಮೇಲೆ ಡೀಟೇಲ್ಡ್ ಟ್ಯುಟೋರಿಯಲ್ ಶೇರ್ ಮಾಡೀನಿ ಖಂಡಿತ ನೋಡ್ರಿ ಮತ್ತು ಇದು ನನ್ನ ಯೂನಿಕ್ ಐಡಿಯಾ ಹೆಂಗೆ ಅನಿಷ್ಟ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಮನಿ ಬ್ಲಾಗ್ ನೀವು ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಮನೀಗ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಧರ್ಮೇನ್ ಪುರೋಹಿತ್ ಅಂತ ಅದಾರೋ ಅವ್ರು ಬಂದಿದ್ರು ಮಿಸಾಲ್ ಫೆಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತೈತಿ ಅವ್ರ ಧರ್ಮೇನ್ ಸರ್ ಯಾರು ಅಂತ ಅವರು ಒಬ್ರು ಯೂಟ್ಯೂಬರ್ ಅದಾರು ಮನಿ ಜಸ್ಟ್ ಎಲ್ಲ ಡಿಸ್ಕಶನ್ ಆಯಿತು ಒಂದು ಚಲೋ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಯಿತು ಅದ್ರ ಜೊತೆನ ಅವರು ಒಂದು ಶಾರ್ಟ್ ಇಂಟರ್ವ್ಯೂ ಟೈಪ್ ಒಂದು ನಮ್ಮ ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಅದ್ರದ್ದು ಒಂದು ಸ್ವಲ್ಪ ಕ್ವಶನ್ ಸೀರೀಸ್ ಮಾಡೋರು ಭಾಳ ಜನ ನೀವು ಕಮೆಂಟ್ ಒಳಗೆ ನನಗೆ ಕಮೆಂಟ್ ಮಾಡಿ ಕೇಳಾಕತ್ತಿದ್ರಿ ಅಕ್ಕ ನಿಮ್ದು ಯೂಟ್ಯೂಬ್ ಜರ್ನಿ ನಮಗೆ ತೋರಿಸ್ರಿ ಯೂಟ್ಯೂಬ್ ಜರ್ನಿ ಏನಿತ್ತು ಹೆಂಗಿತ್ತು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಹೇಳ್ರಿ ಅಂತ ಸೊ ನಿಮಗ್ ಆ ರೀತಿ ಏನಾರ ಕ್ಯೂರಿಯಾಸಿಟಿ ಇತ್ತು ನಮ್ ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಅಂದ್ರೆ ಕೆಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಅವ್ರು ಶೇರ್ ಮಾಡಿದ ವಿಡಿಯೋದ ಲಿಂಕ್ ನ ಕೊಡಾಕತ್ತಿನಿ ಅದ್ರೊಳಗೆಲ್ಲಾ ಹೇಳಿವಿ ಹೆಂಗ್ ಯೂಟ್ಯೂಬ್ ಜರ್ನಿ ಇತ್ತು ಏನೇನ್ ಮಾಡಿದ್ವಿ ಅಂತ ಸೊ ಖಂಡಿತ ಒಂದ್ಸರ್ತಿ ಚೆಕ್ಔಟ್ ಮಾಡ್ರಿ ಮತ್ ಆ ವಿಡಿಯೋ ನೋಡಿ ನಿಮಗೆ ಹೆಂಗ ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬಾಡ್ರಿ ಮಧ್ಯಾಹ್ನ ಫ್ರೆಂಡ್ಸ್ ನಾನು ಈಗ ರಾಗಿ ಅಂಬ್ಲಿ ಎಂಜಾಯ್ ಮಾಡಕತ್ತೀನಿ ರಾಗಿ ಅಂಬ್ಲಿ ನನ್ನ ಫೇವ್ರೇಟ್ ಅಂತಾನೆ ಹೇಳ್ತೀನಿ ಸ್ಪೆಷಲಿ ಈಗ ಸದ್ಯ ಬ್ಯಾಸ್ಗಿ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಫುಲ್ ಇರ್ತೈತಿ ಏನಾದ್ರೆ ತಂಪಾಗಿ ಕುಡಿಬೇಕತ್ತ ಹಿಂಗೆ ಅನಿಸ್ತಿರ್ತತಿ ಸೊ ನಾವು ಒಂದಿನ ಬಿಟ್ಟು ಒಂದಿನ ಡೈಲಿ ಮನೆಯಾಗಿ ಈಗ ರಾಗಿ ಅಂಬ್ಲಿ ಮಾಡಾಕತ್ತೀವಿ ರಾಗಿ ಅಂಬ್ಲಿನ ಕುಡಿತೀವಿ ರಾಗಿ ಅಂಬ್ಲಿ ಹೆಂಗೆ ಮಾಡೋದು ಅನ್ನೋದು ರೆಸಿಪಿ ಬೇಕಾಗಿದ್ರೆ ನೀವು ಕಮೆಂಟ್ ಮಾಡಿ ಹೇಳಬೇಕು ಬಿಕಾಸ್ ನನಗೂ ಬರಂಗಿಲ್ಲ ನಮ್ಮ ಅತ್ತೆ ಮಾಡ್ತಾರೋ ನಮ್ಮನ ಕಡೆಯಿಂದ ಹೇಳಿ ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ರಾಗಿ ಅಂಬ್ಲಿ ಹೆಲ್ದಿ ಬಾಡಿ ಫುಲ್ ಕೂಲ್ ಡೌನ್ ಮಾಡ್ತೈತಿ ನೀವು ಯಾರಾದರೂ ರಾಗಿ ಅಂಬ್ಲಿ ಲವರ್ಸ್ ಇದ್ರಂದ್ರೆ ಕಮೆಂಟ್ ಮಾಡಿ ಹೇಳಬೇಕು ಏನೈತೆ ಏ ಇವತ್ತು ವಾರ ಮಂಗಳವಾರ ಸಿಕ್ತಾವ್ ಇವತ್ತು ಅವ್ರ ಬಚಾರ ಮಾಡ್ತಾರೆ ಬೆಂಡಿ ಬಜಾರ್ ಒಳಗ ಲೇಡೀಸ್ ಕ್ಲಬ್ ಚಾನಲ್ ಒಂದ್ ಸ್ವಲ್ಪ ಐಟಮ್ಸ್ ಬೇಕಂತ ತಗೊಳಕ್ ಹೋಗಿದ್ವಿ ಬಟ್ ಅದ ದಿನ ಮಂಗಳಾರ ಇತ್ತು ಅನ್ನೋದು ನನಗ್ ನೆನಪಿರ್ಲಿಲ್ಲ ಒಂದ್ಸರ್ತಿ ನನ್ನ ಫ್ರೆಂಡ್ಸ್ ಹೇಳಿದ್ರು ಮಂಗಳಾರ ದಿನ ಬೆಂಡಿ ಬಜಾರ್ ಒಳಗ ಸಂತ ಇರ್ತೈತಿ ಅಂದ್ರೆ ನಿಮಗ್ ಬಹಳಷ್ಟು ಚಲೋ ಚಲೋ ಬಟ್ಟಿ ಬಹಳ ಕಡಿಮೆ ಪ್ರೈಸ್ ಒಳಗ್ ಸಿಗ್ತಾವ್ ಒಂದ್ಸರ್ತಿ ಹೋಗ್ರಿ ಅಂತ ಹೇಳಿದ್ರು ಬಟ್ ನನಗ್ ಹೋಗೋಕ ಟೈಮ್ ಸಿಕ್ಕಿರ್ಲಿಲ್ಲ ಆ ದಿನ ಕೋ ಇನ್ಸಿಡೆನ್ಸ್ ಆಯಿತು ಫಸ್ಟ್ ಹೋದ್ಕೊಳ್ಳೆ ನಾನು ಮತ್ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆದ್ವಿ ಹಿಂಗ್ಯಾಕೆಲ್ಲಾರು ಹೊರಗ್ ಬಟ್ಟೆ ಇಟ್ಕೊಂಡ್ ಅಂತ ಬಟ್ ಆಮೇಲೆ ನಮಗೆ ಗೊತ್ತಾಯ್ತು ಸೊ ಒಂದ್ಸರ್ತಿ ನಾವು ಖಂಡಿತ ಇತರ ಡೀಟೇಲ್ಡ್ ಬ್ಲಾಗ್ ಮಾಡಿ ತೋರಿಸ್ತೀನಿ ಯೂಸ್ಫುಲ್ ಆಗಿರ್ಬೋದು ಆಗ್ಬಹುದು ಆ ದಿನ ನನಗೆ ಆಕ್ಚುಲಿ ಟೈಮ್ ಇರಲಿಲ್ಲ ಫುಲ್ ಗಡ್ಬಡಿ ಇತ್ತು ಹಿಂಗಾಗಿ ನಾನು ಆ ದಿನ ಎಷ್ಟ್ ಆಗ್ತದೆ ಅಷ್ಟು ಜಸ್ಟ್ ಗ್ಲೀಮ್ಸ್ ಶೇರ್ ಮಾಡಕ್ ಟ್ರೈ ಮಾಡಿನಿ ಅದ್ರ ಬಂದಿವಿ ನಾವು ಚುನ್ಮುರಿ ಅಂಗಡಿಗ ಬಿಕಾಸ್ ನೆಕ್ಸ್ಟ್ ಚಾಲೆಂಜ್ ನೀವು ನನಗೆ ಕೊಟ್ಟಿದ್ರಿ ಗಿರ್ಮಿಟ್ ಮಾಡ್ಬೇಕು ಅಂತ ಸೊ ಮನೆಯಾಗ್ ಚುನ್ಮುರಿ ಇರ್ಲಿಲ್ಲ ಚುನ್ಮುರಿ ಮತ್ ಶೇರ್ ತಗೊಂಡ್ ಹೋಗ್ಬೇಕು ಅಂತ ಅಂಗಡಿಗೆ ಬಂದಿವಿ ಸೊ ಫ್ರೆಂಡ್ಸ್ ಜಸ್ಟ್ ಲೇಡೀಸ್ ಕ್ಲಬ್ ಚಾನಲ್ದು ಶೂಟ್ ಆಯ್ತು ಎಡಿಟಿಂಗ್ ಆಯ್ತು ಕೆಲವೊಂದು ಸರಿ ಏನಾಗ್ತೈತೆ ಅಂದ್ರೆ ಸಿಂಪಲ್ ಸಿಂಪಲ್ ಟಾಪಿಕ್ಸ್ ಇರ್ತಾವೆ ಬಟ್ ಎಡಿಟಿಂಗ್ ಮಾಡಕ್ಕೆ ಇಷ್ಟು ಟೈಮ್ ಹೋಗ್ಬಿಡ್ತೈತಲ್ಲ ಸೊ ಒಂದು ಸ್ವಲ್ಪ ಲ್ಯಾಪ್ಟಾಪ್ ಮುಂದೆ ಕೂತ್ ಟೈರ್ಡ್ ಫೀಲ್ ಆಗೈತಿ ಇನ್ಸ್ಟಾಗ್ರಾಮ್ ಅದು ಎರಡು ಚಾಲೆಂಜ್ ಉಳಿದಾವೆ ಒಂದು ಕಾಫಿ ಮತ್ತು ಒಂದು ಗಿರ್ಮಿಟ್ ಸೊ ಮುಂಚೆನೇ ಆ್ಯಕ್ಚುಲಿ ಎಲ್ಲ ಫ್ರೆಶ್ ಆದ್ಮೇಲೆ ನಾ ಕಾಫಿ ಕುಡಿಬೇಕಾಗಿತ್ತು ಬಟ್ ಮುಂಚೆನೆ ರುಟೀನ್ ಇರ್ತೈತಿ ನಿಮಗೆಲ್ಲ ಗೊತ್ತೈತಿ ಸೊ ಗಡ್ಬಡಿ ಗಡ್ಬಡಿ ಒಳಗೆ ನಾ ಮರೆತ್ ಹೋದ್ನಿ ಸೊ ಹೀಗಾಗಿ ಆ ಚಾಲೆಂಜ್ ನಾ ಈಗ ಸಂಜೆಗ್ ಕಂಪ್ಲೀಟ್ ಮಾಡಾಕಿದ್ದೀನಿ ಪ್ಲಸ್ ಗಿರ್ಮಿಟ್ನು ಈಗ ಮಾಡ್ತೀನಿ ರೆಸಿಪಿ ಅಂತೂ ನೀವು ಆಲ್ರೆಡಿ ನೋಡಿರನ್ನ ಆಲ್ರೆಡಿ ಬ್ಲಾಗ್ ನಾನು ತೋರಿಸೀನಿ ಸೊ ಈಗ ಜಸ್ಟ್ ಗಿರ್ಮಿಟ್ ಮಾಡೋನು ಕಾಫಿ ಮತ್ ಗಿರ್ಮಿಟ್ ಮಸ್ತ್ ಎಂಜಾಯ್ ಮಾಡುನು ಟೈರ್ಡ್ ಆದ್ಮೇಲೆ ಈ ರೀತಿ ಏನಾದ್ರೂ ಮಸ್ತ್ ಮಸ್ತ್ ಸ್ನಾಕ್ಸ್ ಸಿಕ್ಕರೆ ಏನಂತೀರಿ ಬೆಸ್ಟ್ ಏನಪ್ಪ ಅದಕ್ಕೇನ್ ಹೇಳಕ್ ಒಡ ಉಳ್ಯಂಗಿಲ್ಲ ಸೊ ಬರೀ ಹೋಗೋಣ ಸೊ ಫ್ರೆಂಡ್ಸ್ ನಾನು ಈಗ ಕಾಫಿ ಕುಡಿಯಕತ್ತೀನಿ ಸಂಜೆ ಆಗೈತಿ ಫಿಲ್ಟರ್ ಕಾಫಿ ಅಂತ ನೋಡಕತ್ತಿರಲ್ಲ ಡಿ ಮಾರ್ಟ್ ತಗೊಂಡಿದ್ವಿ ಡಿ ಮಾರ್ಟ್ ಶಾಪಿಂಗ್ ಒಳಗೆ ಒಂದ್ಸತಿ ನಾನು ನಿಮಗೆ ತೋರಿಸಿದ್ನಿ ಇದು ಫುಲ್ ಲಿಕ್ವಿಡ್ ಫಾರ್ಮ್ ಒಳಗೆ ಇರ್ತತಿ ಮತ್ ಇನ್ಸ್ಟಂಟ್ ಆಗ್ತತಿ ಸೊ ನನ್ನ ಹಸ್ಬೆಂಡ್ ಚಾಯ್ಸ್ ಅವ್ರಿಗೆ ಯಾವಾಗಾರೆ ಇನ್ ಬಿಟ್ವೀನ್ ಕಾಫಿ ಬೇಕಾಗ್ತತಿ ಅಂತ ಹಿಂಗೆ ತರಿಸಿಟ್ಟಿದ್ವಿ ಸೊ ಅದು ಏನ್ ಮಾಡ್ಬೇಕು ಅಂದ್ರೆ ಒನ್ ಫೋರ್ತ್ ಅಷ್ಟ ಆಮೇಲೆ ಬಿಸಿ ಬಿಸಿ ಹಾಲು ಫುಲ್ ಕಡಕ್ ಹಾಲು ಅದನ್ನ ಅದ್ರೊಳಗೆ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಸಕ್ರೆ ಇಂಟ್ರೆಸ್ಟ್ ಐತಿ ಅಷ್ಟು ಸಕ್ರೆ ಹಾಕಿ ಅದನ್ನೆಲ್ಲ ಮಿಕ್ಸ್ಚರ್ ಮಾಡಿ ನಿಮ್ಗೆ ಇನ್ಸ್ಟಂಟ್ ಕಾಫಿ ರೆಡಿ ಆಗ್ತೈತಿ ಇದ್ರ ಟೆಸ್ಟ್ ಚಲೋ ಬರ್ತೈತಿ ಆಕ್ಚುಲಿ ನಿಮಗೆ ಹೇಳೋದಂದ್ರೆ ನಾನು ಚಹಾ ಮತ್ತು ಕಾಫಿ ಎರಡೂ ಕುಡಿಯಂಗಿಲ್ಲ ನಾನು ಆಕ್ಚುಲಿ ಬಿಟ್ಟು ಒಂದು ತಿಂಗ್ಳಕ್ಕಿಂತ ಹೆಚ್ಚನ ಆಯಿತು ಏನೂ ಬಿಸಿ ನೀರಷ್ಟು ಕುಡಿತೀನಿ ಆಮೇಲೆ ಡೈರೆಕ್ಟ್ಲಿ ಬ್ರೇಕ್ಫಾಸ್ಟನ್ನ ಮಾಡ್ತೀನಿ ಬಟ್ ಚಾಲೆಂಜ್ ಇತ್ತು ಹಿಂಗಾಗಿ ಇವತ್ತು ಕಾಫಿ ಎಂಜಾಯ್ ಮಾಡಾಕತ್ತೀನಿ ಆಫ್ಟರ್ ಅ ಲಾಂಗ್ ಟೈಮ್ ಕಾಫಿ ಕುಡಿಯಾಕತ್ತೀನಿ ಹಿಂಗಾಗಿ ಚಲೋ ಅನಿಸ್ತು ರಿಲ್ಯಾಕ್ಸ್ಡ್ ಅನಿಸ್ತು ನೆಕ್ಸ್ಟ್ ನಾನು ಗಿರ್ಮಿಟ್ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀನಿ ಗಿರ್ಮಿಟ್ ಡೀಟೇಲ್ಡ್ ರೆಸಿಪಿ ಆಲ್ರೆಡಿ ನಾನು ತೋರಿಸ್ತೀನಿ ಅದಕ್ಕಾಗಿ ಹಿಂಗೆ ಇಲ್ಲಿ ಏನೂ ತೋರ್ಸಾಗತ್ತಿಲ್ಲ ಮಸಾಲ ಒಗ್ಗರಣೆ ಹಾಕೊಂಡು ಈಗ ಚುನಮುರಿ ಒಳಗೆಲ್ಲ ಮಿಕ್ಸ್ ಮಾಡಾಕತ್ತೀನಿ ಗಿರ್ಮಿಟ್ ಎಲ್ಲರಿಗೆ ನಮ್ಮ ಮನ್ಯಾಗ ಭಾಳ ಸೇರ್ತತಿ ನನಗೂ ಭಾಳ ಸೇರ್ತತಿ ಮತ್ತು ಮತ್ತೆ ಸಣ್ಣ ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಚಲೋ ಒಂದು ಸ್ನಾಕ್ಸ್ ಆಗ್ತೈತಿ ಸೊ ರೆಡಿ ಆಯ್ತು ಈಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಜೊತೆ ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಹಚ್ಚಿನಿ ನನ್ನ ಜೊತೆ ಅವರು ಗಿರ್ಮೆಟ್ ಎಂಜಾಯ್ ಮಾಡ್ತಾರ ಸೊ ಒಂದ್ ಸ್ವಲ್ಪ ಶೇವ್ ಗಾರ್ನಿಶಿಂಗ್ ಆಗಿ ಹಾಕಿ ಎಲ್ಲಾರು ಫ್ಯಾಮಿಲಿ ಮೆಂಬರ್ಸ್ ಕೂತ್ ಗಿರ್ಮಿಟ್ ಎಂಜಾಯ್ ಮಾಡತ್ತೀವಿ ಸಂಜಿತ್ ನಮತ್ ಕೇಳಿದ್ರ ಮೋಸ್ಟ್ಲಿ ಇದೇ ರೀತಿ ರುಟೀನ್ ಇರ್ತೈತಿ ಸಂಜೆಕ್ ಏನಾದ್ರು ಸ್ನಾಕ್ಸ್ ಮಾಡಿ ಎಲ್ಲಾರು ಟೈರ್ಡ್ ಆಗಿ ಬಂದಿರ್ತಾರ ಒಂದ್ ಸ್ವಲ್ಪ ಏನೋ ಟಿವಿ ಮೇಲೆ ಟೈಮ್ ಪಾಸ್ ಎಂಟರ್ಟೈನ್ಮೆಂಟ್ ನೋಡ್ಕೋತ ನಾವು ಸ್ನಾಕ್ಸ್ ಎಂಜಾಯ್ ಮಾಡ್ಕೋತೀವಿ ಸೈಡ್ ಬೈ ಸೈಡ್ ಸಾನುದಂತೂ ಆಟೋ ಪಾಠ ಎಲ್ಲಾ ನಡೆದಿರ್ತೈತಿ ಜಸ್ಟ್ ನಾನು ಸಂಜೆದೆಲ್ಲ ಎಲ್ಲ ಎಲ್ಲ ಬಾಂಡಿ ತಿರ್ಕೊಂಡಿಟ್ಟಿನಿ ಸೊ ನಮ್ಮ ಸಾನು ನೋಡ್ರಿ ಹೆಂಗೆ ಕಟ್ಟಿ ಕ್ಲೀನ್ ಮಾಡತ್ತಾಳು ಹೆಂಗೆ ಮಾಡೋದು ಹಿಂಗೆ ತಗೊಳ್ಳೋದು ಇವನೀರ್ ಹಿಂಗೆ ಸರ್ಸೋದು ಒಳಗೆ ಆಯ್ತು ಇಡು ಅಲ್ಲಿ ಶಾಕಪ್ಪ ಇಡು ಸಾಕಾಗೇತ್ ಕ್ಲೀನ್ ಇಟ್ಬಿಡು ಅದು ಒಣಗ್ತ ಇಟ್ಬಿಡು ಆ ಕಡೆ ಇಡು ದಂಡಿಗ ಶನಿಯಾ ಇಡು ಒಳಗೆ ಒಳಗೆ ಬಸ್ಸಿನೊಳಗಲ್ಲ ಬಬ್ಬು ಅಲ್ಲಿ ಇಡು ಕಟ್ಟಿ ದಂಡಿಗ ಆ ಕಡೆ ಇಡು ಹ್ಞೂ ಇಡಲ್ಲಿ ಗುಡ್ ಕಾರ್ ಚಲೋ ಹೋಮ್ವರ್ಕಾ ಹೋಮ್ವರ್ಕ್ ಮಾಡೋಣ ಚಲೋ ಹ್ಞೂ ಈ ತೆಗ್ದಾರ ನೋಡಿ ಅದ್ರ ಮ್ಯಾಲೆನ ಮ್ಯಾಲೇನ ಬರೀತ ಅದ್ರ ಮ್ಯಾಲೆ ಹಾಂ ರೈಟ್ ಹಾಂ ಈ ಕಡೆ ಒಂದು ಗರಿ ಹೊಡಿ ಇಲ್ಲೊಂದು ಗರಿವಡಿ ಹಾಂ ಇಲ್ಲಿ ನಡುವಿಂದ ಅಲ್ಲೇ ಬಬ್ಬು ಇಲ್ಲಿ ಹಾಕಿ ಕೊಟ್ಟಾರೆ ಇಲ್ಲಿ ಹಾಂ ತಳಗಿಂದ ಯಾವುದಿದು ಈ ಫಾರ್ ಎಲಿಫೆಂಟ್ ಹೇಳು ಗುಡ್ ಗರ್ಲ್ ಹಾಂ ಕಂಪ್ಲೀಟ್ ಮಾಡ ಬೇರೆ ಕಲರ್ ಪ್ರತಿ ಒಂದು ಲೆಟ್ರಿಗೆ ಬೇರೆ ಬೇರೆ ಕಲರ್ ತಗೋ ಒಂದು ಬೇರೆ ಕಲರ್ ತಗೋ ಬೇರೆ ಕಲರ್ ತಗೋ ಹ ರೈಟ್ ತಗೋ ಥರ್ಡ್ ಒನ್ ಬರಿ ಈ ಫಾರ್ ಅಲಿಫಂಟ್ ಈ ಫಾರ್ ಕರೆಕ್ಟ್ ಗುಡ್ ಗರ್ಲ್ ಸೊ ಫ್ರೆಂಡ್ಸ್ ಹೋಲ್ ಡೇ ಎಲ್ಲಾ ಇನ್ಸ್ಟಾಗ್ರಾಮಲ್ಲಿ ಏನೇನು ಏನೇನ್ ಕ್ವಶನ್ಸ್ ಕೇಳಿದ್ನಿ ಅದರ್ವೈಸ್ ಕ್ಯಾರಿ ಮಾಡಕ್ ನಾ ಟ್ರೈ ಮಾಡೀನಿ ಇವತ್ತಿನ ಬ್ಲಾಗ್ ಏನೋ ಡಿಫ್ರೆಂಟ್ ಆಗೈತಿ ಅಂತ ಅನ್ಕೊಳಕತ್ತೀನಿ ಜಸ್ಟ್ ಎಲ್ಲ ಪೂರ್ತಿ ಎಲ್ಲ ಕೆಲಸ ಆಗೈತಿ ಒಂಬತ್ತು ಆಗೈತಿ ಇನ್ ಜಸ್ಟ್ ಡಿನ್ನರ್ ಮಾಡಬೇಕು ಅಷ್ಟ ಬಾಕಿ ಐತಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗ ಮುಗ್ಸಕಿನಿ ಇವತ್ತಿನ ಬ್ಲಾಗ್ ಒಳಗೆ ನಾ ಸ್ಪೆಷಲಿ ಮೆನ್ಷನ್ ಮಾಡಬೇಕು ಸೀರೆ ಬಗ್ಗೆ ಸೊ ಡೇ ಇವತ್ತು ಸೀರೆ ಹಾಕೊಂಡನ ಪೂರ್ತಿ ದಿನ ಕಳೆದ್ನಿ ಆಕ್ಚುಲಿ ನೀವು ನನ್ನ ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ನಿಮಗೆ ಗೊತ್ತೈತಿ ನಾ ದಿನೂ ಏನು ಸೀರೆ ಹಾಕೊಳಂಗಿಲ್ಲ ಕುರ್ತಿ ಲೆಗಿನ್ಸ್ ಈ ರೀತಿ ಎಲ್ಲ ಡ್ರೆಸ್ ಹಾಕೋತೀನಿ ಒಕೇಜ್ನಲ್ಲಿ ಏನಾರೆ ಹಬ್ಬ ಇದ್ರೆ ಏನಾರೆ ಫಂಕ್ಷನ್ ಇದ್ರೆ ಅಷ್ಟ ಹ್ಮ್ ಒಕೇಶ್ನಲಿ ಏನಾದ್ರೆ ಫಂಕ್ಷನ್ ಇದ್ರೆ ಏನಾದ್ರೆ ಹಬ್ಬ ಇದ್ರೆ ಅಷ್ಟು ಸೀರೆ ಉಟ್ಕೋತೀನಿ ಅದು ಜಸ್ಟ್ ಫಂಕ್ಷನ್ ಟೈಮ್ ಎಷ್ಟ ಇರ್ತೈತಿ ಎಷ್ಟ ಒಂದು ಹಾಫ್ ಅನ್ ಅವರ್ ಅಥವಾ ಒನ್ ಡೇ ಅಥವಾ ಹಾಫ್ ಡೇ ಅಷ್ಟ ಅದು ಫಂಕ್ಷನ್ ಒಳಗಂತೂ ಏನು ಜಾಸ್ತಿ ಕೆಲಸ ಇರಂಗಿಲ್ಲ ಒನ್ ಟಿಕಾಣಿ ಕುಂದಿರ್ತಿವಿ ಅಷ್ಟ ಬಟ್ ಹೋಲ್ ಡೇ ಸೀರೆ ಹಾಕೊಂಡು ಎಲ್ಲ ಕೆಲಸ ಮ್ಯಾನೇಜ್ ಮಾಡುದು ಇವತ್ತು ಕಂಪ್ಲೀಟ್ಲಿ ಎಲ್ಲಾ ಇತ್ತು ಬ್ರೇಕ್ಫಾಸ್ಟ್ ಆಯಿತು ಅಡಿಗೆ ಆಯಿತು ಆಮೇಲೆ ಸಾನ್ವಿದ್ ಹೋಮ್ ವರ್ಕ್ ಆಯಿತು ಸಾನ್ವಿದ್ ಎಲ್ಲ ರುಟೀನ್ ಆಯಿತು ಲೇಡೀಸ್ ಕ್ಲಬ್ ಶೂಟಿಂಗ್ ಆಯ್ತು ಎಡಿಟಿಂಗ್ ಆಯ್ತು ಮಾರ್ಕೆಟ್ಗೆ ಹೋಗಿದ್ವಿ ಸೊ ಎಲ್ಲ ಟೋಟಲ್ ಸೀರೆ ಒಳಗನ ಆಯ್ತು ಸೊ ಐ ಮಾಸ್ಟ್ ಸೇ ನಮ್ ಹಿರಾರ ಹೋಲ್ ಡೇ ಸೀರೆ ಉಟ್ಕೊಂಡಿರ್ತಿದ್ರು ಸೊ ಹ್ಯಾಟ್ ಸಾಫ್ಟ್ ಟು ದೆಮ್ ಯಾಕಂದ್ರೆ ಸೀರೆ ಹಾಕೊಂಡು ಎಲ್ಲಾನು ಕೆಲಸ ಮ್ಯಾನೇಜ್ ಮಾಡೋದು ಡಿಫಿಕಲ್ಟ್ ಐತಿ ರೂಢಿ ಆಗೋಣ ನೀವು ಮಾಡಬಹುದು ಬಟ್ ನನಗರೇ ಡಿಫಿಕಲ್ಟ್ ಅನಿಸ್ತು ಪ್ಲಸ್ ಈಗೂ ನೀವು ಯಾರಾದ್ರೂ ಸೀರೆ ಉಟ್ಕೊಂಡನ ಹೋಲ್ ಡೇ ಎಲ್ಲಾ ಕೆಲಸ ಮಾಡ್ಕೋತಿದ್ರ ಅಂದ್ರೆ ಹ್ಯಾಟ್ ಸಾಫ್ಟ್ ಟು ಯು ಆಲ್ಸೋ ನೀವು ಹೋಲ್ಡೇಸ್ ಇದಿ ಉಟ್ಕೊಂಡು ಎಲ್ಲಾ ಮನಿ ಮ್ಯಾನೇಜ್ ಮಾಡ್ತಿದ್ರ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಬಿಕಾಸ್ ನನಗಂತೂ ಡಿಫಿಕಲ್ಟ್ ಟಾಸ್ಕ್ ಅನಿಸ್ತು ಸೊ ಏನೋ ಒಂದು ಡಿಫ್ರೆಂಟ್ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡಿ ಸೊ ಏನೋ ಒಂದು ಡಿಫ್ರೆಂಟ್ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡೀನಿ ಐ ಹೋಪ್ ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ಬೋದು ಸೊ ಇನ್ನು ತನಕ ನೀವು ನನಗೆ ಇನ್ಸ್ಟಾಗ್ರಾಮ್ ಮೇಲೆ ಫಾಲೋ ಆಗಿದ್ರೆ ಫಾಲೋ ಮಾಡ್ರಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಈ ರೀತಿ ಏನಾದ್ರೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅಲ್ಲಿ ಕೊಡ್ತಿರ್ತೀನಿ ಸೊ ಖಂಡಿತ ಚೆಕ್ ಮಾಡ್ರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸಾಗತ್ತೀನಿ ಇವತ್ತಿನ ಬ್ಲಾಗ್ ಹೆಂಗನಿಷ್ಟು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಇನ್ನೂ ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಏನಾಯ್ತು ಕಾಲಿಗೇನಾಯ್ತು ಹಂಗ ಮಾಡಬಾರ್ದು ಮತ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗ ಬಾಯ್ 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 ಮಾಡು ನಾನು ಮಗಳು ಮಲ್ಕೋತೀನಿ ಅಂತ ಹೇಳು ಗುಡ್ ನೈಟ್ ಹೇಳು ಗುಡ್ ನೈಟ್ ಹಾ ನೀ ಹೇಳು ಗುಡ್ ನೈಟ್ chị hằng bài và cô bà đầu chị bye bye